ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಾನು ಪಟ್ಟಣದ ದುರ್ಗಾಂಬಿಕಾ ದೇವಿಯ ಧರ್ಮದರ್ಶಿಗಳು ಮತ್ತು ಸಮುದಾಯ ಭವನಕ್ಕೆ ಅಧ್ಯಕ್ಷರಾದಂಥ ಆಕ್ರೋಶವಣ್ಣ ಮಾತಾಡ್ತಿರೋದು. ಈಗ 12ನೇ ತಾರೀಕಿನಿಂದ ನಮ್ಮ ರಥೋತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗಿದೆ. 12ನೇ ತಾರೀಕು ವಿದ್ಯುಕ್ತವಾಗಿ ಚಾಲನೆ ಕೊಟ್ವಿ. ಅಂದರೆ ಊರಿಗೆ ರಥೋತ್ಸವ ಇಂಥ ದಿನ ಇದೆ ಅಂತಂದು ಸಾರಾಗ್ತಕ್ಕಂಥ ಒಂದು ಹಿಂದಿನ ಸಂಪ್ರದಾಯ ಅದು. ಅದರ ಪ್ರಕಾರ 12ನೇ ತಾರೀಕಿನಿಂದ 12ನೇ ತಾರೀಕು ಸಾರ್ಬಾನ ಅಂತಂದು ಆಯಿತು. ಅದೊಂದು ಕಾರ್ಯಕ್ರಮ ಆಯಿತು. ಈಗ ನಿನ್ನೆ ಆಗಿದ್ದು 19ನೇ ತಾರೀಕು ಮದ್ಲಿಂಗಿತ್ತಿ ಅಂತ ಮದುವಣಗಿತ್ತಿ ಶಾಸ್ತ್ರ ಅನ್ನೋ ಒಂದು ಶಾಸ್ತ್ರವನ್ನು ರಾತ್ರಿ ಆಯಿತು. ಅದು ಯಾವ ರೀತಿ ಅಂದರೆ ಒಪ್ಪತ್ ಸ್ವಾಮಿ ಮಠಕ್ಕೆ ತಾಯಿಯನ್ನು ಕರ್ಕೊಂಡೋಗಿ ಅಲ್ಲೇ ಗಂಗಾ ಪೂಜೆಯನ್ನು ಮಾಡಿಕೊಂಡು ಉತ್ಸವದ ಮೂಲಕ ಬಂದು ಮದ್ಲಿಂಗಿತ್ತಿ ಆಗೋಕ್ಕೆ ದೇವಸ್ಥಾನವನ್ನು ಅಮ್ಮ ಸೇರ್ತಾಳೆ. ನಿನ್ನೆ ಆ ಮದುವಣಗಿತ್ತಿ ಶಾಸ್ತ್ರದ ಕಾರ್ಯಕ್ರಮ ಎಲ್ಲದೂ ಕೂಡ ನೆರವೇರಿತು. ಈಗ ನಾಳೆಯಿಂದ ಇವತ್ತು ಕೋಟೆಗೆ ಇವತ್ತು ಮಹಿಷಾಸುರ ಮರ್ದಿನಿ ಉತ್ಸವವನ್ನು ನೆರವೇರಿಸ್ಕೊಂಬರೋಕ್ಕೆ ಪೂಜಾರರು ಎಲ್ಲರೂ ಕೂಡ ಭಕ್ತಾದಿಗಳು ದೇವ್ರನ್ನ ಕರ್ಕೊಂಡೋಗಿದ್ದಾರೆ. ಶಿವನಕಟ್ಟಿಗೆ ಬೀಳ್ಕೊಡುಗೆ ಆಗುತ್ತೆ. ಅಲ್ಲೇ ಭಕ್ತಾದಿಗಳು ಎಡೆ ಬಿಡಾರ ಎಲ್ಲ ಕೊಟ್ಟು ಆ ತಾಯಿಯನ್ನು ವೈಭವಿತವಾಗಿ ಮೆರವಣಿಗೆ ಮಾಡ್ದಂಗೆ ಮಾಡಿ ಆ ಊರಿಂದ ಯಾಲಕ್ಕೆಪ್ಪತಟ್ಟಿಗೆ ಬರುತ್ತೆ. ಯಾಲಕ್ಕೆಪ್ಪತಟ್ಟಿಯಲ್ಲೂ ಕೂಡ ಅದೇ ರೀತಿ ಒಂದು ವೈಭವಿತ್ವ ಕಂಡು ಅಲ್ಲೇ ಎಡೆ ಬಿಡಾರವನ್ನು ಮುಗಿಸ್ಕೊಂಡು ಸೀದಾ ಮತ್ತೆ ವಸ್ತ್ರಗುಕ್ಕೆ ಬರುತ್ತೆ. ವಸ್ತ್ರಗುಕ್ಕೆ ಬಂದು ಮತ್ತೆ ಬೆಳಿಗ್ಗೆ ಶುಕ್ರವಾರದ ದಿನ ಹೊಸಳ್ಳಿಗೆ ಹೋಗುತ್ತೆ. 10 ಗಂಟೆಯಿಂದ ಹೊಸಳ್ಳಿ ಗ್ರಾಮಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಅದೇ ರೀತಿ ಭಕ್ತರ ಏನು ಇಷ್ಟಾರ್ಥಗಳಿರುತ್ತೆ ಅದನ್ನು ಭಕ್ತರು ಕೇಳ್ಕೊಳ್ತಾರೆ. ಆ ಊರಿಗೆ ಆ ತಾಯಿಗೇನು ಮಡ್ಲಕ್ಕಿ ಎಡೆ ಬಿಡಾರ ಏನಿದೆ ಅದನ್ನೆಲ್ಲ ಕೊಟ್ಬಿಟ್ಟು ಅವರು ಕೂಡ ಮತ್ತೆ ಊರಿಗೆ ವಸ್ತ್ರಗಕ್ಕೆ ಕರ್ಕೊಂಬರ್ತಾರೆ. ಅದಾದ ನಂತರ ಶನಿವಾರದ ದಿನ ಬಜ್ಜಬ್ನಟ್ಟಿ ಗ್ರಾಮಕ್ಕೆ ಹೋಗುತ್ತೆ. ಅಲ್ಲೂ ಕೂಡ ಅದೇ ರೀತಿ ಏನು ಭಕ್ತರ ಇಷ್ಟಾರ್ಥ ಮತ್ತು ಎಡೆ ಬಿಡಾರ ಅಮ್ಮಗೆ ಕೊಡ್ತಾರೆ. ಮತ್ತೆ ವಸ್ತ್ರಗೂ ಕರ್ಕೊಂಬರ್ತಾರೆ. ಅದೇ ದಿವಸ ಕರ್ಕೊಂಬಂದಿದ್ದ ದಿನ ರಥೋತ್ಸವವನ್ನು ಹೊರಗೆ ಬಿಡೋದು. ಶುಕ್ರವಾರ ಬೆಳಗ್ಗೆ ರಥೋತ್ಸವವನ್ನು ಹೊರಗಡೆ ಎಳಿತಾರೆ. ಅದರ ಜೊತೆಗೆ ಭಾನುವಾರದ ದಿನ ವಸ್ತುರ್ಗದಲ್ಲಿ ಮತ್ತೆ ಕೆಲವು ನಗರಗಳಲ್ಲಿ ಎಲ್ಲ ಬಡಾವಣೆಗಳು ವಸ್ತುರ್ಗ ಈಗ ಬೃಹದಾಕಾರವಾಗಿ ಬೆಳೆದಿದೆ. ಮೊದಲು ಚಿಕ್ಕದಾಗಿತ್ತು. ಕೆಲವು ಬಡಾವಣೆ ಏನು ಹಿಂದಿನ ಸಂಪ್ರದಾಯದಂತೆ ಯಾವ ಬಡಾವಣೆಗೆ ಹೋಗ್ತಿತ್ತೋ ಆ ರೀತಿ ಬಡಾವಣೆಗೆ ಹೋಗಿ ಮಡ್ಲಕ್ಕೆ ತಗೊಂಡು ಅಮ್ಮ ಬರ್ತಾಳೆ. ಅಲ್ಲಿಂದ ಬಂದಮೇಲೆ ಸೋಮವಾರದ ದಿನ ಮತ್ತೆ ಗೊರವಿನ ಕಲ್ಲಿಗೆ ಹೋಗುತ್ತೆ. ಗೊರವಿನ ಕಲ್ಲಲ್ಲೂ ಕೂಡ ಅದೇ ರೀತಿ ಆ ಭಕ್ತರ ಎಡೆ ಬಿಡಾರವನ್ನೆಲ್ಲ ಮಡ್ಲಕ್ಕೆ ಎಲ್ಲ ಸ್ವೀಕರಿಸಿಕೊಂಡು ಅಲ್ಲಿ ಕೊಡ್ತಕ್ಕಂಥ ದಾನಿಗಳೇನು ಕೊಡ್ತಾರೆ ಕಾಣಿಕೆ ಎಲ್ಲದನ್ನು ಕೊಟ್ಟು ಮತ್ತೆ ತಾಯಿ ವಸ್ತ್ರಗೂ ಕಾಗಮಿಸ್ತಾಳೆ ಸೋಮವಾರ ರಾತ್ರಿ. ಸೋಮವಾರ ರಾತ್ರಿ ಇಲ್ಲಿ ಬೆಳಗ್ಗೆ ರಥೋತ್ಸವ ಇರೋದ್ರಿಂದ ಸೋಮವಾರ ರಾತ್ರಿ ಇಲ್ಲೂ ಕೂಡ ಇಲ್ಲಿ ವಸ್ತ್ರಗ ಟೌನ್ನಲ್ಲಿರ್ತಕ್ಕಂಥ ಭಕ್ತರು ಎಡೆಯನ್ನು ಕೊಟ್ಟು ಅಮ್ಮನಿಗೆ ಕೊಡ್ತಕ್ಕಂಥ ಪ್ರತೀತಿ ಇದೆ. ಎಡೆ ಮತ್ತು ಮಡ್ಲಕ್ಕಿ ಕಾಣಿಕೆ ಸಲ್ಸದೆಲ್ಲ ಕೂಡ ಮಾಡ್ತಾರೆ. ಅದರ ಜೊತೆಗೆ ಮಂಗಳ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮ ರಥೋತ್ಸವವನ್ನು ರಥ ಏರುತ್ತೆ 26ನೇ ತಾರೀಕು ಮಂಗಳವಾರ ಬೆಳಗ್ಗೆ 8 ಗಂಟೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಥ ಏರುತ್ತೆ. ಬೆಳಗ್ಗೆ 8:00 ರಥೋತ್ಸವ ಇರುತ್ತೆ. ಆ ರಥೋತ್ಸವದಲ್ಲಿ ನಮ್ಮ ತಹಸೀಲ್ದಾರರು ಪುರಸಭಾ ಅಧ್ಯಕ್ಷರು ನಮ್ಮೆಲ್ಲ ಧರ್ಮದರ್ಶಿಗಳು ಎಲ್ಲ ಶಾಸಕರು ಎಲ್ಲ ಭಕ್ತಾದಿಗಳು ಈ ವಸ್ತುರ್ಗದ ಎಲ್ಲ ನಗರದ ಎಲ್ಲ ಸಮಾಜದ ಬಂಧು ಬಾಂಧವರು ಎಲ್ಲ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬಂದು ಆ ರಥೋತ್ಸವಕ್ಕೆ ಭಾಗಿಯಾಗ್ತಾರೆ. ಈ ಸರಿ ಒಂದು ವಿಶೇಷವಾದ ಒಂದು ತಾಯಿಯ ಆಜ್ಞೆಯನುಸಾರವಾಗಿ ಒಂದು ಮುಕ್ತಿ ಬಾವುಟವನ್ನು ಮಾಡಿದ್ದೇವೆ. ಯಾರು ಭಕ್ತರು ನಾನು ದುಡ್ಡು ಕೊಡೋಕ್ಕಾಗಲಿಲ್ಲ ರಥೋತ್ಸವಕ್ಕೆ ಅಂತಕ್ಕಂಥ ಭಕ್ತರು ಇಲ್ಲ ಅವ್ರ ಇಷ್ಟಾರ್ಥಗಳನ್ನ ನನ್ನ ಇಷ್ಟಾರ್ಥ ಈಡೇರಿಸವ ನಾನಿಂಥ ಕಾಣಿಕೆಯನ್ನು ಸಲ್ಲಿಸ್ತೀನಿ ಅಂತಕ್ಕಂಥ ಭಕ್ತರು ಆಮೇಲೆ ಮುಕ್ತಿ ಬಾಟದ ಮೂಲಕ ಅವ್ರ ಹರಾಜು ಮೂಲಕ ಬೇಕಾದ್ರೆ ಅದಕ್ಕೆ ಭಾಗವಹಿಸಿ ಆ ಒಂದು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ಒಂದು ಅವಕಾಶನೂ ಕೂಡ
ಈ ಬಾರಿ ಇದೆ. ನಾವೇನೇ ಮಾಡಿದರೂ ಕೂಡ ಆ ತಾಯಿಯ ಆಜ್ಞೆ ಅನುಸಾರವಾಗಿ ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ. ವಿನಃ ಆ ತಾಯಿಯ ಆಜ್ಞೆ ಇಲ್ಲದಲೇ ನಾವು ಯಾವ ಕೆಲಸನೂ ಕೂಡ ಮಾಡೋದಿಲ್ಲ. ಇಲ್ಲಿರ್ತಕ್ಕಂಥ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಧರ್ಮದರ್ಶಿಗಳಿರ್ಬೋದು, ಎಲ್ಲ ಭಕ್ತರು, ಎಲ್ಲ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸೇರಿ ಏನೇ ಆದರೂ ತೀರ್ಮಾನವನ್ನು ತಗೊಳೋದು ಆ ರೀತಿ ಇದೆ. ಅದೇ ರೀತಿ ರಥೋತ್ಸವ ಮುಗಿದ ಮೇಲೆ ವಿಶೇಷವಾಗಿ ನಮ್ಮ ಒಂದು ಫಂಡ್ ಮಾಡ್ಕೊಂಡಿದ್ದಾರೆ ನಮ್ಮ ಧರ್ಮದರ್ಶಿಗಳು, ಒಂದು 30 ಜನ 40 ಜನ ಸುಮಾರು ಒಂದು 2.5-3 ಲಕ್ಷ ರೂಪಾಯಿಯನ್ನು ಹಣ ಸಂಗ್ರಹಣೆ ಮಾಡಿ ಅವರೇ ಅದನ್ನು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ಇದರ ಜೊತೆಗೆ ನಮ್ಮ ಓಂ ಗಣಪತಿ ಮಂಡಳಿ ಭಕ್ತರು, ಅದಕ್ಕೆ ನಮ್ಮ ಹೂವಿಂದ ರವಿ ಇವರೆಲ್ಲರೂ ನಿಂತ್ಕೊಂಡು ಭಾಳ ಜವಾಬ್ದಾರಿ, ನಮ್ಮ ಸಿದ್ದಣ್ಣ, ನಮ್ಮ ಶೇಖರಣ್ಣ ಇವರೆಲ್ಲರೂ ಕೂಡ ಎಲ್ಲ ಆ ಫಂಡಿನ ಹುಡುಗರು ಭಕ್ತರಿಗೆ ಒಂದು ಲಾಡು ಆಮೇಲೆ ಪಲಾವು ಭಾಳ ಚೆನ್ನಾಗಿ ಆ ಪ್ರಸಾದವನ್ನು ಮಾಡಿಸಿ ಭಕ್ತರಿಗೆ ವಿತರಣೆ ಮಾಡ್ತಾರೆ ರಥೋತ್ಸವ ಮುಗಿದ ನಂತರ. ಆಮೇಲೆ ಮತ್ತೆ ಅದೇ ನಂತರ 3 ಗಂಟೆಯಿಂದ ಬೇವಿನ ಸಿರೆ, ಏನು ಹಿಂದಿನ ಸಂಪ್ರದಾಯದಂತೆ ಪಾನಕದ ಬಂಡಿ ಒಡೆದು ತಂದು ಆ ತಾಯಿಗೆ ಹರಕೆಯನ್ನು ಸಲ್ಲಿಸ್ತಾರೆ. ಬೇವಿನ ಸಿರೆ ಸಲ್ಲಿಸೋರು, ಒಂದು ಬೇವಿನ ಸಿರೆಗೆ ಇಷ್ಟು ಅಂತ ಏನೋ ಒಂದು ಕಾಣಿಕೆ ಇರುತ್ತೆ. ಆ ಕಾಣಿಕೆ ಮೀಸಲು ಎಲ್ಲ ಕೊಟ್ಟು ಆ ಬೇವಿನ ಸಿರೆ ಉಡ್ಸೋದ್ರ ಮೂಲಕ ಅವ್ರ ಸೇವೆಯನ್ನು ಹರಕೆ ಒಪ್ಪಿಸ್ತಾರೆ. ಅದಾದ ನಂತರ ಅಲ್ಲಿಗೆ ರಥೋತ್ಸವದ್ದು ಕಾರ್ಯಕ್ರಮ ಅಲ್ಲಿಗೆ ಇದಾಗುತ್ತೆ. ಆ ದಿವಸ ಸೋಮವಾರ ಅಲ್ಲ ಮಂಗಳವಾರ, ಅದಾದ ನಂತರ ಮತ್ತು ಸಾಯಂಕಾಲ ಒಂದು ಕಾರ್ಯಕ್ರಮ ಇರುತ್ತೆ. ಯಾರ್ದಪ್ಪ ಅದು ಕಾರ್ಯಕ್ರಮ? ರಸಮಂಜರಿ ಕಾರ್ಯಕ್ರಮ. ಆಮೇಲೆ 27ಕ್ಕೆ ಸಿಡಿ ಉತ್ಸವ, ಭಾಳ ಅದ್ಭುತವಾಗಿ ಸುಮಾರು ಎಲ್ಲ ಜನ ಭಾಳ ಚೆನ್ನಾಗಿ ಸೇರ್ತಾರೆ. ಇಲ್ಲಿ ಸೊಪ್ಪಿನ ಮಾರ್ಕೆಟ್ ಇದೆಯಲ್ಲ, ತರಕಾರಿ ಮಾರ್ಕೆಟಲ್ಲಿ ಎಲ್ಲ ಸೇರ್ತಾರೆ. ಅದರಲ್ಲಿ ನಮ್ಮ ಮಾತೆಯರೇ ಜಾಸ್ತಿ. ಆ ಸಿಡಿ ಅಂದರೆ ಆ ತಾಯಿಗೆ ಅದೇನು ಅದೃಷ್ಟ, ಆ ಸಿಡಿ ನೋಡೋಕ್ಕೆ ಎಲ್ಲ ಮಾತೆಯರು ಸೋದರಿಯರು ಎಲ್ಲರೂ ಆಗಮಿಸ್ತಾರೆ. ಅದ್ಭುತವಾಗಿ ಭಾಳ ಚೆನ್ನಾಗಿ ನಡೆಯುತ್ತೆ. 3 ರೌಂಡ್ ಹೊಡಿಬೇಕು ಅಂತ ಇರುತ್ತೆ. ಆ ತಾಯಿಗೆ ಎಷ್ಟು ಸಂತೋಷ ಆಗುತ್ತೆ ಅನ್ನೋ ಭಕ್ತರು ಒಂದು ಇನ್ನೂ ಒಂದು 2-2 ರೌಂಡ್ ಜಾಸ್ತಿನೇ ತರಿಸ್ತಾರೆ, ಚೆನ್ನಾಗಿ ನೋಡಲಿ ಅನ್ನೋ ಒಂದು ದೃಷ್ಟಿಯಿಂದ. ಭಾಳ ಅದ್ಭುತವಾದ ಕಾರ್ಯಕ್ರಮ, ಯಾವುದೇ ಒಂದು ಸಣ್ಣ ಒಂಚೂರು ನೋವಿಲ್ದಂಗೆ ಎಲ್ಲದನ್ನು ಕೂಡ ನಡೆಸ್ಕೊಡ್ತಕ್ಕಂಥ ಆ ಗ್ರಾಮ ದೇವತೆ ದುರ್ಗಾಂಬಿಕೆ, ಅವಳು ಎಷ್ಟು ಅವಳ ಬಗ್ಗೆ ಹೇಳ್ಕೊಂಡ್ರು ಕೂಡ ಕಡಿಮೆನೇ. ಆದ್ದರಿಂದ ಭಾಳ ಚೆನ್ನಾಗಿ ವೈಭವಯುತವಾಗಿ ನಡೆಯುತ್ತೆ. ಈಗ ನಮಗೇನಪ್ಪ ಅಂದರೆ ಈ ವರ್ಷ ಭಾಳಷ್ಟು ಜನ ಆಗ್ತಾರೆ, 2 ವರ್ಷ ರಥೋತ್ಸವ ಆಗಲಿಲ್ಲ ಕೊರೋನಾ ಬಂದಿರೋದ್ರಿಂದ. ಈ ಸರಿ ಹೆಣ್ಮಕ್ಕಳು ಭಾಳ ವಿಶೇಷವಾಗಿ ಆ ತಾಯಿಯ ರಥೋತ್ಸವ ಮತ್ತು ಸಿಡಿಯನ್ನು ನೋಡಲಿಕ್ಕೆ, ಆಲ್ಪಲ್ಲಕ್ಕಿಯನ್ನು ನೋಡಲಿಕ್ಕೆ ವಿಶೇಷವಾಗಿ ಜನ ಈ ಸರಿ ಬೃಹದಾಕಾರವಾಗಿ ಜನ ಆಗಮಿಸ್ತಾರೆ ಅಂತ ನಮಗೆ ನಿರೀಕ್ಷೆ ಇದೆ. ನಮ್ಮ ರಕ್ಷಣಾ ಇಲಾಖೆಯವರು ಕೂಡ ಅಷ್ಟೇ, ಏನೇ ರಶ್ ಇದ್ದರೂ ಕೂಡ ರಕ್ಷಣಾ ವ್ಯವಸ್ಥೆಯನ್ನು ಮಾಡಿ ನಮಗೆ ಪೊಲೀಸ್ ಇಲಾಖೆಯವರು ಕೂಡ ಆ ಗ್ರಾಮ ದೇವತೆಗೆ ರಥೋತ್ಸವದ ದಿನ, ಸಿಡಿ ದಿನ, ಆಲ್ಪಲ್ಲಕ್ಕಿ ದಿನ ರಕ್ಷಣೆಯನ್ನು ಕೂಡ ಕೊಡ್ತಾರೆ. ಅವ್ರಿಗೂ ಕೂಡ ನಾವು ಜನನೂ ಕೂಡ ಸಹಕಾರ ಮಾಡ್ತಾರೆ. ನಮ್ಮ ಪೊಲೀಸ್ ಇಲಾಖೆನೂ ಗ್ರಾಮ ದೇವತೆ ಅನ್ನೋ ಒಂದು ಅಭಿಮಾನದ ಮೇಲೆ ರಕ್ಷಣೆಯನ್ನು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಹಾಲ್ಪಲ್ಲಕ್ಕಿ ಗುರುವಾರ ಸಿಡಿ ಮುಗಿದ ಮಾರನೇ ದಿನ ಹಾಲ್ಪಲ್ಲಕ್ಕಿ ಇರುತ್ತೆ. ಅವತ್ತು ಕೂಡ ಕೆಲವು ಈ ಚಂಡೆ ಮೇಳ ಅಂತ ಮಂಗಳೂರವರು 40 ಜನ ಬರ್ತಾರೆ. ಆ ಚಂಡೆ ಮೇಳದೊಂದು ಕೀಲು ಕುದುರೆ ವಾದ್ಯಗಳು ಇವೆಲ್ಲದ ಎಲ್ಲವರಿಂದ ಹಾಲ್ಪಲ್ಲಕ್ಕಿ ಭಾಳ ವೈಭವಯುತವಾಗಿ ಈ ಬಾರಿ ಮಾಡಬೇಕು. ಪಟ್ಟಣ ಆ ತಾಯಿ ಹಾಲ್ಪಲ್ಲಕ್ಕಿ ಉತ್ಸವ ನಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದಾರೆ. ವೈಭವಯುತವಾಗಿ ನಡೆಯುತ್ತೆ. ಅದಾದ ನಂತರ ಶುಕ್ರವಾರ ಬೆಲ್ಲದ ರಾಶಿ. ನಮ್ಮಲ್ಲಿ ವಿಶೇಷವಾಗಿ ಸೋಮ ಪ್ರತಿ ಅಂಗಡಿ ತಕ್ಕೋಗಿ ಭಕ್ತರು ಅವ್ರು ಎಷ್ಟು ಬೆಲ್ಲ ಕೊಡ್ತಾರೋ ಗೊತ್ತಿಲ್ಲ, ಒಟ್ಟು ಬೆಲ್ಲದ ರಾಶಿ ಅನ್ನೋ ಒಂದು ಪ್ರತೀತಿ ಸಂಪ್ರದಾಯ ಇದೆ. ಅದರ ಪ್ರಕಾರ ನಮ್ಮ ಅರ್ಚಕರು, ನಮ್ಮ ಸೋಮ ಬಡಿಯರೆಲ್ಲ ಭಾಳ ಚೆನ್ನಾಗಿ ಹೋಗಿ ಆ ಒಂದು ಇದನ್ನು ಬೆಲ್ಲವನ್ನು ಎತ್ಕೊಂಡು ಬರ್ತಾರೆ. ಅವತ್ತು ಸಾಯಂಕಾಲ ಸೋಮನ ಕುಣಿತ ವಿಶೇಷವಾಗಿರುತ್ತೆ. ಆ ವಿಶೇಷವಾದ ಕುಣಿತಲ್ಲಿ ಆ ಬೆಲ್ಲದ ರಾಶಿಯನ್ನು ಅದ್ಭುತವಾಗಿ ಆ ಬಂದಂಥ ಎಲ್ಲ ರಾಶಿ ಮತ್ತು ಇಲ್ಲಿಗೆ ಭಾಳಷ್ಟು ಜನ ಬೆಲ್ಲವನ್ನು ತಂದಾಕಿರ್ತಾರೆ ದೇವಸ್ಥಾನಕ್ಕೆ. ಅಂಥ ಬೆಲ್ಲದ ರಾಶಿಯನ್ನು ಪೂಜೆ ಮಾಡಿ ಆ ತಾಯಿಗೆ ಸಮರ್ಪಣೆ ಮಾಡಿ ಬಂದಂಥ ಭಕ್ತರಿಗೆಲ್ಲರಿಗೂ ಕೂಡ ಆ ಬೆಲ್ಲವನ್ನು, ಬೆಲ್ಲದ ಪ್ರಸಾದವನ್ನು, ಬೆಲ್ಲದ ರಾಶಿ ಪೂಜೆಯಿಂದ ಮುಕ್ತಾಯ ಆದಮೇಲೆ ಆ ಬೆಲ್ಲ ಪ್ರಸಾದವನ್ನು ಎಲ್ಲರಿಗೂ ಭಕ್ತರಿಗೆ ಸಮರ್ಪಿಸ್ತಾರೆ. ಅದಾದಮೇಲೆ ಮತ್ತೆ ಶನಿವಾರದ ದಿನ 9 ಗಂಟೆಗೆ ರಾಶಿ ಬುತ್ತಿ ಎಡೆ, ಆಮೇಲೆ ಕಂಕಣ
ಕಟ್ಟಿರ್ತಾರೆ. ಶನಿವಾರಲ್ಲಿ ತಾನೇ, ಶನಿವಾರ ಬೆಳಗ್ಗೆ ಈ ಒಂದು ಕಾರ್ಯಕ್ರಮ ಭಾಳ ವೈಭವಿತವಾಗಿ ನಡೀತೆ. ಇದಾದ ನಂತರ ಮತ್ತೆ ಮಂಗಳವಾರ ಅಲ್ಲ ಮೂರನೇ ತಾರೀಕು 3-5 ಹೊಸದುರ್ಗ ಪಟ್ಟಣಕ್ಕೆ ಯಾವಾಗಲೂ ಕೂಡ ಮಳೆ ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಸಮಿತಿಯಿಂದಲೇ ಒಂದು ಸಿದ್ದಪ್ಪನ ಬೆಟ್ಟದಲ್ಲಿ ಪರೇವು ಸಿದ್ದಪ್ಪನಿಗೆ ಅಭಿಷೇಕವನ್ನು ಮಾಡಿಸಿ ಪರೇವನ್ನು ಇಟ್ಕೊಂಡಿರ್ತೀವಿ. ಅವತ್ತು ಅದ್ಭುತವಾಗಿ ಜನ ಅಲ್ಲಿಗೂ ಕೂಡ ಭಕ್ತರೆಲ್ಲ ಬರ್ತಾರೆ. ಭಾಳ ಚೆನ್ನಾಗಿ ಪರೇವು ಕಾರ್ಯಕ್ರಮ ನಡೆಯುತ್ತೆ. ಹೆಚ್ಚು ಕಮ್ಮಿ ಆದರೆ ಆ ದೇವರು ಸಿದ್ದಪ್ಪನ ಬೆಟ್ಟದಿಂದ ದೇವಸ್ಥಾನಕ್ಕೆ ಬರೋದ್ರೊಳಗೆ ಎಷ್ಟೋ ಸತಿ ಸಿಕ್ಕಾಬಟ್ಟೆ ಮಳೆ ಬಂದಿದೆ. ಅಂಥ ಒಂದು ಪವಾಡವನ್ನು ಕೂಡ ತೋರಿಸಿರ್ತಕ್ಕಂಥ ತಾಯಿ ದುರ್ಗಾಂಬಿಕೆ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಕ್ಕೆ ನಮ್ಮ ಈ ಪಟ್ಟಣದ ಎಲ್ಲ ಗ್ರಾಮಸ್ಥರು ಬಂದಂಥ ಭಕ್ತಾದಿಗಳು ಮಾತೆಯರು ಎಲ್ಲರೂ ಕೂಡ ಸಹಕರಿಸ್ಕೊಂಡು ನಮ್ಮ ಧರ್ಮದರ್ಶಿಗಳ ಜೊತೆ ಎಲ್ಲರೂ ಕೂಡ ಸಹಕರಿಸ್ಕೊಂಡು ಹೋಗ್ತಾರೆ. ಅದರಿಂದ ಈ ಒಂದು ಈ ತಾಯಿಯ ದುರ್ಗಾಂಬಿಕಾ ದೇವಿಯವರ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ಪಟ್ಟಣದ ಎಲ್ಲ ಭಕ್ತರ ಸಹಕಾರ ಅಂತ ಇಷ್ಟು ಹೇಳ್ತಾ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಭಕ್ತರೆಲ್ಲರೂ ಬಂದು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾವು ನಮ್ಮ ಈ ದೇವಸ್ಥಾನದ ಪರವಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಧರ್ಮದರ್ಶಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಎಲ್ಲರನ್ನೂ ಕೂಡ ಸ್ವಾಗತ. ಕೆ ಆರ್ ಕೃಷ್ಣಪ್ಪ, ದುರ್ಗಾಂಬಿಕ ದೇವಸ್ಥಾನದ ಕಾರ್ಯದರ್ಶಿಗಳು. 19/4/22 ಈ ಜಾತ್ರಾ ಕಾರ್ಯಕ್ರಮ ಜರುಗುತ್ತೆ. ಈ ಗ್ರಾಮಗಳು ವಾಸ್ತವ ಬರುತ್ತೆ ದೇವರು. ಹೊಸಹಳ್ಳಿ ಗ್ರಾಮದ ಮತ್ತು ಯಲಕೆಪ್ಪನಟ್ಟಿ ಶಿವನಕಟ್ಟೆ ಗ್ರಾಮ, ಅಲ್ಲಿಂದ ಬಜ್ಜಪ್ಪನಟ್ಟಿ ಗ್ರಾಮ, ಆದಮೇಲೆ ಗೊರವಿನಕಲ್ ಗ್ರಾಮ. ಈ 4-5 ಹಳ್ಳಿಗಳನ್ನ ಸುತ್ತರಿಯುತ್ತೆ. ಸೋಮವಾರದವರೆಗೂ ಸುತ್ತಕೊಂಡ್ಬಂದು ಸೋಮವಾರ ರಾತ್ರಿ ಕೊನೆಯಾಗುತ್ತೆ. ಮಂಗಳವಾರ ಬೆಳಗ್ಗೆ ರಥೋತ್ಸವ 26/4/22 ಬೆಳಗಿನ ಜಾವ 5 ರಥೋತ್ಸವ ಅಮ್ಮ ಇರುತ್ತೆ. ಬೆಳಗ್ಗೆ 8 ರಥಾರೋಹಣ ರಥ ಎಳೆಯೋದು ಕಾರ್ಯಕ್ರಮ. ಮಾರನೇ ದಿನ 27/7 ಸಿಡಿ ಉತ್ಸವ ಇರುತ್ತೆ. 28 ಮತ್ತು ಸಾಯಂಕಾಲ ಇದಿರುತ್ತೆ ಆಲ್ಪಲಕ್ಕಿ ಉತ್ಸವ. ನಗರ ಬೀದಿಗಳಲ್ಲಿ ಸಾಯಂಕಾಲ 5 ಸ್ಟಾರ್ಟ್ ಆಗುತ್ತೆ. ಆಮೇಲೆ ಶುಕ್ರವಾರ ಸಾಯಂಕಾಲ 7 ಬೆಲ್ಲದ ರಾಶಿ ಪೂಜೆ ಅಂಥೇಳಿ ಅದೊಂದು ಕಾರ್ಯಕ್ರಮ ಇರುತ್ತೆ. ಹೊಸದುರ್ಗ ನಗರದ ಗ್ರಾಮ ದೇವತೆಯಾದ ದುರ್ಗಾಂಬಿಕಾ ದೇವಸ್ಥಾನದ ಜಾತ್ರೆ ಪ್ರಯುಕ್ತ 19/4/2022 ಪ್ರಾರಂಭವಾಗುತ್ತದೆ. ಬುಧವಾರ ಮಧ್ಯಾಹ್ನ 3 ಸಂಜೆ 6 ತನಕ ನಗರ ಬೀದಿಗಳಲ್ಲಿ ಉತ್ಸವ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.